ಸಂವಿಧಾನಬದ್ಧ ಹಕ್ಕಿನಂತೆ ಬೇಡ ಜಂಗಮರ ಬೇಡಿಕೆಯನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ತಾಲೂಕು ಬೇಡ ಜಂಗಮ ಸಮಾಜದ ಬಾಂಧವರು ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ಸತ್ಯ ಪ್ರತಿಪಾದನಾ ಹೋರಾಟದ ಅಂಗವಾಗಿ ಅನಿರ್ದಿಷ್ಟಾವಧಿ ಧರಣಿ ಪ್ರಾರಂಭಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಹಾಯಕ ಆಯುಕ್ತರಿಗೆ ಸಲ್ಲಿಸಿದರು. ಪರಿಶಿಷ್ಟ ಜಾತಿಗೆ ಸೇರಿರುವ ಬೇಡ ಜಂಗಮ ಜಾತಿಯನ್ನು ಸಂವಿಧಾನದ ಪ್ರಕಾರ 341ನೇ ಪರಿಚ್ಛೇದದ ಅಡಿಯಲ್ಲಿ ಸೇರ್ಪಡೆಗೊಳಿಸಲಾಗಿದ್ದು, ಇದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿರುತ್ತಾರೆ. ಅದರಂತೆ ಬೇಡ ಜಂಗಮ ಜಾತಿಯ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗೆಜಿಟಿಯರ್ ಆದೇಶ ಹೊರಡಿಸಿದೆ. ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು 2010ರಂದು ಆದೇಶ ಜಾರಿ ಮಾಡಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಶೀಲ್ದಾರರಿಗೂ ಮಾರ್ಗಸೂಚಿಗಳನ್ನು ನೀಡಿ ಅದರಂತೆ ಜಾತಿ ಪ್ರಮಾಣ ಪತ್ರ ನೀಡಲು ಸೂಚಿಸಿರುತ್ತಾರೆ. ಭಾರತದ ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕದ ಹೈಕೋರ್ಟ್ಗಳು ತೀರ್ಪಿನಲ್ಲಿ ವೀರಶೈವ ಜಂಗಮರೇ ಬೇಡ ಜಂಗಮರೆಂದು ಆದೇಶ ಹೊರಡಿಸಿರುತ್ತವೆ. ನಾಗರಿಕರ ಹಕ್ಕು ಜಾರಿ ನಿರ್ದೇಶನಾಲಯದಿಂದ ವೀರಶೈವ ಜಂಗಮರೇ ಬೇಡ ಜಂಗಮರೆಂದು ವಿಚಾರಣೆ ನಡೆಸಿ ಹಲವಾರು ಜಿಲ್ಲೆಗಳಲ್ಲಿ ಮಾಹಿತಿ ನೀಡಿರುತ್ತಾರೆ. ಆದರೆ ಇಷ್ಟೆಲ್ಲ ದಾಖಲೆಗಳಿದ್ದರೂ ಅಧಿಕಾರಿಗಳು ಸುತ್ತೋಲೆ ಮತ್ತು ಸಾಕ್ಷ್ಯಾಧಾರಗಳ ಪ್ರಕಾರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಹಿಂದೇಟು ಹಾಕುತ್ತಿರುವುದನ್ನು ಖಂಡಿಸಿರುವ ಸಮಾಜವು ಮುಖ್ಯಮಂತ್ರಿಗಳು ಹೋರಾಟಕ್ಕೆ ತಕ್ಷಣವೇ ಸ್ಪಂದಿಸಿ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ನಿಂದ ಆದೇಶ ಆಗಿ ಮತ್ತು ಹೈಕೋರ್ಟ್ನಿಂದ ಆದೇಶ ಆಗಿ ಕಾನೂನುಬದ್ಧವಾದ ಸಂವಿಧಾನಬದ್ಧವಾದ ಒಂದು ನಮ್ಗೆ ಪರಿಶಿಷ್ಟ ಪ್ರಮಾಣಪತ್ರ ಸಿಗಬೇಕಾದದ್ದು ಸತ್ಯ. ಅದಕ್ಕಾಗಿ ಅವರು ಸತ್ಯ ಪ್ರತಿಪಾದನಾ ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಡಲಿಕ್ಕೆ ನಿನ್ನೆ ಅವರು ರಾಜ್ಯಾದ್ಯಂತ ಎಲ್ಲ ತಾಲೂಕಾ ಕಚೇರಿಗಳಲ್ಲಿ ಕರೆ ಕೊಟ್ಟಿದ್ದರಿಂದ ಇವತ್ತು ನಾವು ಬಿ ಡಿ ಹಿರೇಮಠರ ಹೇಳಿಕೆ ಅನುಗುಣವಾಗಿ ಇವತ್ತು ನಾವು ತಾಲೂಕಿನ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಇದು ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಟ್ಟಿದ್ದು. ಎಲ್ಲ ಐತ್ರಿ, ಏನು ಸೌಲಭ್ಯನೇ ಇಲ್ಲ, ಎಲ್ಲದರಿಂದ ವಂಚನೆ ಇತ್ತು. ಬರೀ ನಮಗೆ ಪೂಜೆ ಮಾಡೋದು ಆಯ್ತು, ಪೂಜೆಗೆ ಸೀಮಿತ ಇದ್ರ ಮುಂದೆ ಲೈಫ್ ಹೆಂಗೆ ನಮ್ಮವು? ಬರೀ ಆಯ್ತು, ಏನು ಓದೋಕ್ಕೆ ಸೌಲಭ್ಯ ಇರಲಾರದಕ್ಕೆ ಇವತ್ತಿಗೆ ಒಕ್ಕಲ್ತನ ಮಾಡ್ಕೊಂಡದೀವಿ. ಅದೇ ಓದಬೇಕನ್ನ ಆಸಕ್ತಿ ಇತ್ತು, ಓದೋಕ್ಕೆ ಶಕ್ತಿ ಇಲ್ಲ. ಓದ್ಸಕ್ಕೆ ಈ ಲಿಂಗಸೂರಿಗೆ ಬಂದು ಕಳಿಸಿ ಕಳಿಸಿ ಓದಿ ಒಂದು ಹಾಸ್ಟೆಲ್ ವ್ಯವಸ್ಥೆ ಕೊಡ್ತಿರ್ತಿಲ್ಲ. ನಮ್ಗೆ ಜನರಲ್ ಏನು ಕೇಳಿದ್ರು ಜನರಲ್ ನಿಮಗಿಲ್ಲ. ಭಾಳಷ್ಟು ತೊಂದರೆ ಆದ. ದಯವಿಟ್ಟು ಏನು ಈ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆ ಆದೇಶವನ್ನು ಏನಪ್ಪ ಅಂದರೆ ಇಂಪ್ಲಿಮೆಂಟ್ ಮಾಡ್ತಾರೆ ಕೇಳಿದ್ದೀವಿ. ಅದು ಏನೇ ಇರಲಿ ಆದರೂ ಕೂಡ ಆ ದಿನ ಏನಪ್ಪ ಅಂದರೆ ನಮ್ಮ ಭಾರತವರ ಸಂಬಂಧದಲ್ಲಿ ಏನಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಾನು ಯಾವುದೇ ಕಾರಣಕ್ಕೆ ಏನಪ್ಪ ಅಂದರೆ ನಿಮಗೆ ಈ ಒಂದು ಆದೇಶವನ್ನು ಕೊಟ್ಟು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಡ್ತೀನಿ, ಇದು ಸಿ ಎಂ ಅವರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಹೋದರು. ಮರುದಿವಸ ನಾವು ಸುಮಾರು 8-9 ಗಂಟೆವರೆಗೆ ಕೂತರೂ ಕೂಡ ಅವರ ಆದೇಶ ಬರಲಿಲ್ಲ. ಈ ಸಂದರ್ಭದಲ್ಲಿ ಪ್ರಭುಸ್ವಾಮಿ ಅತ್ತನೂರು, ಶಿವಕುಮಾರ್ ನಂದಿಕೋಲ್ ಮಠ, ಶರಣಬಸವ ಸಿ ಹಿರೇಮಠ, ಬಸವರಾಜಯ್ಯ ಸ್ವಾಮಿ, ಶ್ರೀಕಾಂತ್ ಮಠದ್, ವೀರಭದ್ರಯ್ಯ ಗೊಂತಗೋಳ್, ನೀಲಕಂಠಯ್ಯ ಸ್ವಾಮಿ, ಚಂದ್ರಶೇಖರ್ ಹೊನ್ನಳ್ಳಿ, ವೀರಭದ್ರಯ್ಯ ಯಲಗಲ್ದಿನ್ನಿ, ಈರಯ್ಯ ಸ್ವಾಮಿ ಸಾಲಿಮಠ, ಸಂತೋಷ್, ಸಂಗಮೇಶ್ ವಸ್ತ್ರ ಸೇರಿದಂತೆ ನೂರಾರು ಬಾಂಧವರು ಭಾಗವಹಿಸಿದ್ದರು.